ಕೆಬಿಜೆಎನ್ಎಲ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಾಂಪುರ ಏತ ನೀರಾವರಿ ಕಾಲುವೆಯ ನೀರು ನುಗ್ಗಿದ ಘಟನೆ ಲಿಂಗಸುಗೂರು ತಾಲೂಕಿನಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕಾಳಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐದನಾಳ ಗ್ರಾಮಕ್ಕೆ ನೀರು ನುಗ್ಗಿವೆ. ರಾಂಪುರ ಏತ ನೀರಾವರಿಯ ಕಾಲುವೆ ಚಿಕ್ಕದಾಗಿದ್ದು ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ಜಂಗಲ್ ಕಟ್ಟಿಂಗ್ ಮತ್ತು ಮಣ್ಣು ತೆಗೆಯುವಂತೆ ಈ ಭಾಗದ ರೈತರು ಮನವಿ ಮಾಡಿದರು. ಯಾವುದೇ ಪ್ರಯೋಜನವಾಗಿಲ್ಲ. ಅಧಿಕಾರಿಗಳು ಈಗ ರಾಂಪುರ ಏತ ನೀರಾವರಿಯ ಕಾಲುವೆ ಸರಿಯಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಕಾಳಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಐದನಾಳು ಗ್ರಾಮಕ್ಕೆ ನೀರು ನುಗ್ಗಿವೆ. ನೀರು ಗ್ರಾಮಕ್ಕೆ ನುಗ್ಗಿರುವುದರಿಂದ ರಸ್ತೆ ಮೇಲೆ ಹರಿಯುವುದರಿಂದ ಗ್ರಾಮಸ್ಥರಿಗೆ ಸಂಚಾರ ಮಾಡಲು ಕೂಡ ತುಂಬಾ ತೊಂದರೆಯಾಗುತ್ತಿದೆ. ರಾಂಪುರ ಏತ ನೀರಾವರಿಯ ನೀರು ಪೋಲಾಗಲು ಕಾರಣೀಭೂತರಾದ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು. ಪ್ರತಿ ವರ್ಷ ಇದೇ ಕಾಲುವೆಯಲ್ಲಿ ನೀರು ಬಿಡ್ತಾ ಇದ್ದಾರೆ, ಆದ್ರೆ ಊರೊಳಗೆ ನೀರು ಹರ್ಕೊಂಡ್ಬಂದು ಇಲ್ಲಿ ಯಾರು ಅಧಿಕಾರಿಗಳು ಕೇಳೋರಿಲ್ಲ. ಇಲ್ಲಿ ದಿನನಿತ್ಯ ಅಡ್ಡಾಡುವಂತ ದನಕರುಗಳು ಹಾಗೂ ರೈತರು ಮತ್ತು ಜನಗಳಿಗೆ ತೊಂದರೆ ಆಗುತ್ತಿದೆ. ಅಧಿಕಾರಿಗಳಿಗೆ ಫೋನ್ ಮಾಡಿದರೆ ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಲ್ಲಿ ಪ್ರತಿ ವರ್ಷನೂ ಮಣ್ಣಾಕೆಂದು ಬಿಲ್ ಮಾಡ್ಕೊತಿದ್ದಾರೆ, ಆದರೆ ಯಾವುದಕ್ಕೂ ಇಲ್ಲಿ ಒಂದು ಇದಾಗಿಲ್ಲ. ಏನಾರು ಕೇಳಿದ್ರೆ ಏನೇನೋ ತಪ್ಪು ತಪ್ಪು ಸಂದೇಶಗಳನ್ನು ಕೊಟ್ಕೊಂತ ಹೋಗ್ತಿದ್ದಾರೆ ಅಧಿಕಾರಿಗಳು. ಈ ಹಿಂಗೆ ದಿನಮಾನಗಳಲ್ಲಿ ಮುಂದೆ ಹೋದರೆ ಮುಂದಿನ ಹೋರಾಟವನ್ನು ನಾವು ಇಲ್ಲಿ ಕಾರಣರಾದ ನಾಗೇಶ್ ಜೈ, ಅಣ್ಣಪ್ಪ ಜೈ ಅವರು ಕೂಡಲೇ ಇಮಿಡಿಯೇಟ್ಲಿ ಇಲ್ಲಿಗೆ ಬರಬೇಕು. ರಾತ್ರಿ 10 ಗಂಟೆಯಿಂದ ನೀರು ಬರ್ತಾ ಇದೆ. ಇಲ್ಲಿ ಫೋನ್ ಮಾಡಿದ್ರೆ ರಿಸೀವ್ನೂ ಮಾಡೋವಲ್ರು, ಕೇಳಿದ್ರೆ ತಮ್ಮದೇ ಇದು ಮಾಡ್ತಾರೆ. ಅದಕ್ಕೆ ಇದನ್ನು ಸಾಲ್ವ್ ಮಾಡ್ಬೇಕಂತೇಳಿ ಅಧಿಕಾರಿಗಳಲ್ಲಿ ಕೇಳಿಸಿದ್ದೀವಿ.